ನೆರೆಯ ಮಹಾರಾಷ್ಟ್ರದಲ್ಲಿ ಕಂಟ್ರೋಲ್ ತಪ್ಪಿದೆ ಕರೋನಾ ಅಂದ್ರೆ ಕರ್ನಾಟಕಕ್ಕೂ ಇದೇ ಪರಿಸ್ಥಿತಿ ಬರುತ್ತಾ ಈಗ ಮಹಾರಾಷ್ಟ್ರದಲ್ಲಿ ಹಂತ ಹಂತವಾಗಿ ಟಫ್ ರೂಲ್ಸ್ ಅನ್ನು ಜಾರಿಗೆ ತಂದಿದ್ದಾರೆ ಒಂದೊಂದೇ ಜಿಲ್ಲೆ ಒಂದೊಂದೇ ಜಿಲ್ಲೆಯನ್ನು ಲಾಕ್ ಡೌನ್ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ ನಿಧಾನವಾಗಿ ಹಂತ ಹಂತವಾಗಿ ಲಾಕ್ ಡೌನ್ ಜಾರಿ ಆಗ್ತಾ ಇದೆ ಹಾಗಾದ್ರೆ ನಮ್ಮ ರಾಜ್ಯದಲ್ಲೂ ಕರ್ನಾಟಕದಲ್ಲೂ ಕೂಡ ಅದೇ ರೀತಿಯಾದಂತ ಪರಿಸ್ಥಿತಿ ಬರುತ್ತಾ ಅಂತಕಂತ ಪ್ರಶ್ನೆ ಒಂದೊಂದು ಜಿಲ್ಲೆಯನ್ನು ಮಹಾರಾಷ್ಟ್ರ ಲಾಕ್ ಮಾಡ್ತಾ ಇದೆ ನೋಡಿ ಮಾಹಿತಿ ಕೊಡ್ತಾ ಇದೀವಿ ಬೀಡ್ ಜಿಲ್ಲೆ ಮಹಾರಾಷ್ಟ್ರ ಬೀಡ್ ಜಿಲ್ಲೆಯಲ್ಲಿ ಮಾರ್ಚ್ 26 ರಿಂದ ಏಪ್ರಿಲ್ 4ನೇ ತಾರೀಕಿನ ತನಕ ಲಾಕ್ ಡೌನ್ ಮಾಡಿದ್ದಾರೆ ಕಂಪ್ಲೀಟ್ ಲಾಕ್ ಡೌನ್ ಬೀಡ್ ಜಿಲ್ಲೆ ಇಲ್ಲಿ ತನಕ ನಾವು ಕೇವಲ ನಾಗಪುರ ಮತ್ತೆ ಮುಂಬೈ ಇದರ ಬಗ್ಗೆ ಮಾತ್ರ ಮಾತನಾಡ್ತಾ ಇದ್ವಿ ನೋಡಿ ನಾಗಪುರ ಜಿಲ್ಲೆಯಲ್ಲಿ ಮಾರ್ಚ್ 31 ರವರೆಗೆ ಟಫ್ ರೂಲ್ಸ್ ಜಾರಿಗೆ ತಂದಿದ್ದಾರೆ ಅತಿ ಹೆಚ್ಚು ಸೋಂಕು ಇರತಕ್ಕಂತ ಜಿಲ್ಲೆಗಳ ಪೈಕಿ ನಾಗಪುರ ಕೂಡ ಒಂದು ನಾಗಪುರದಲ್ಲಿ ಮಾರ್ಚ್ 31 ರವರೆಗೆ ಇನ್ನು ನಾಗಪುರ ಜಿಲ್ಲೆ ಸಾಯಂಕಾಲ 4 ಗಂಟೆಗೆ ಅಂಗಡಿಗಳು ಕ್ಲೋಸ್ ಆಗಬೇಕು ಅಂತ ರೂಲ್ಸ್ ತಂದಿದ್ದಾರೆ ಟಫ್ ರೂಲ್ಸ್ ಕಂಟ್ರೋಲ್ ಸಿಗ್ತಾ ಇಲ್ಲ ಅಲ್ಲಿ ಕರೋನಾ ಹಾಗಾಗಿ ಬೇರೆ ದಾರಿ ಇಲ್ಲ ನಾಗಪುರ ಜಿಲ್ಲೆಯಲ್ಲಿ ರಾತ್ರಿ 7 ಗಂಟೆಗೆಲ್ಲ ಹೋಟೆಲ್ಗಳು ಬಂದ್ ನೋಡಿ ಏನೆಲ್ಲ ಸ್ಟೆಪ್ಸ್ ತಗೊಂಡಿದ್ದಾರೆ ಮಾರ್ಚ್ 31ನೇ ತಾರೀಕು ತನಕ ಟಫ್ ರೂಲ್ಸ್ ಸಂಜೆ 4 ಗಂಟೆಗೆ ಅಂಗಡಿಗಳು ಕ್ಲೋಸ್ ರಾತ್ರಿ 7 ಗಂಟೆಗೆ ಹೋಟೆಲ್ಗಳು ಕೂಡ ಬಂದ್ ಆಗಬೇಕು ಎಲ್ಲ ಮನೆ ಸೇರ್ಕೊಳ್ಳಬೇಕು ಇಂದು ನಾಂದೇಡ್ಗೆ ಹೋಗೋಣ ಪರಬಾನಿ ಜಿಲ್ಲೆ ನಾಂದೇಡ್ ಪರಬಾನಿ ಜಿಲ್ಲೆಯಲ್ಲಿ ಇವತ್ತಿನಿಂದ 31ನೇ ತಾರೀಕು ತನಕ ನೈಟ್ ಕರ್ಫ್ಯೂ ಜಾರಿಗೆ ತರ್ತಾ ಇದ್ದಾರೆ ಜಿಲ್ಲಾವಾರು ಕೇಂದ್ರ ಕೂಡ ಅದನ್ನ ಹೇಳಿತ್ತು ಇಡೀ ರಾಜ್ಯಕ್ಕೆ ಅನ್ವಯವಾಗುವಂತ ರೂಲ್ಸ್ ಬೇಡ ಎಲ್ಲೆಲ್ಲಿ ಜಾಸ್ತಿ ಇದೆಯೋ ಅಲ್ಲಿಗೆ ಮಾತ್ರ ಸೀಮಿತವಾದ ರೂಲ್ಸ್ ತನ್ನಿ 10 ಜಿಲ್ಲೆಗಳಲ್ಲಿ ನೈಟ್ ಕರ್ಫ್ಯೂ ಜಾರಿಗೆ ತಂದಿದ್ದಾರೆ ಮಹಾರಾಷ್ಟ್ರದಲ್ಲಿ ಅಮರಾವತಿ ಔರಂಗಾಬಾದ್ನಲ್ಲಿ ನೈಟ್ ಕರ್ಫ್ಯೂ ಅಮರಾವತಿ ಮತ್ತು ಔರಂಗಾಬಾದ್ನಲ್ಲಿ ನೈಟ್ ಕರ್ಫ್ಯೂ ಇವೆಲ್ಲವೂ ಕೂಡ ಮಹಾರಾಷ್ಟ್ರ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಅವರು ಕೈಗೊಂಡಿರತಕ್ಕಂತ ಟಫ್ ರೂಲ್ಸ್ ನಮ್ಮ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಆಗಿಲ್ಲ ಇವೆಲ್ಲವೂ ಕೂಡ ಇಂಪ್ಲಿಮೆಂಟ್ ಆಗಬೇಕು ಅಟ್ ಲೀಸ್ಟ್ ಬೆಂಗಳೂರಿಗೆ ಆಗಬೇಕು ಬೇರೆ ಜಿಲ್ಲೆಗಳಲ್ಲಿ ಪರಿಸ್ಥಿತಿ ಕಂಟ್ರೋಲ್ ನಲ್ಲೇ ಇದೆ ಅನ್ಕೊಳ್ಳೋಣ ಒಂದು ಎರಡು ಮೂರು ಜಿಲ್ಲೆ ಬಿಟ್ರೆ ಮೈಸೂರು ಬೀದರ್ ಕಲಬುರಗಿ ಬಿಟ್ರೆ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಈ ಯಾವುದಾದ್ರೂ ಒಂದು ನಿಯಮವನ್ನು ಜಾರಿಗೆ ತರಲೇಬೇಕು ಬೇರೆ ದಾರಿ ಇಲ್ಲವೇ ಇಲ್ಲ ಈಗಾಗಲೇ ಮಹಾರಾಷ್ಟ್ರದಲ್ಲಿ ಇಷ್ಟೆಲ್ಲ ಮಾಡಿಯೂ ಕೂಡ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ ಹೀಗಿರಬೇಕಾದ್ರೆ ಬೆಂಗಳೂರಿಗೆ ಸೀಮಿತವಾದಂತಹ ಬೆಂಗಳೂರಿಗೆ ಸಂಬಂಧಪಟ್ಟಂತಹ ಕೆಲವೊಂದು ನೈಟ್ ಕರ್ಫ್ಯೂ ಆಗಿರಬಹುದು ಪಂಜಾಬ್ನಲ್ಲಿ ಟಫ್ ರೂಲ್ಸ್ ಏನು ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ ಮಾರ್ಚ್ 31ರ ತನಕ ಟಫ್ ರೂಲ್ಸ್ ಪಂಜಾಬ್ನಲ್ಲೂ ಕೂಡ ನಂಬರ್ ರೈಸ್ ಆಗ್ತಾ ಇದೆ ಮದುವೆ ಶವ ಸಂಸ್ಕಾರಕ್ಕೆ 20 ಜನರಷ್ಟೇ ನೋಡಿ ಮದುವೆಗೂ 20 ಜನ ಅಂತಿಮ ಸಂಸ್ಕಾರಕ್ಕೂ 20 ಜನ ಅಷ್ಟಕ್ಕೆ ರೆಸ್ಟ್ರಿಕ್ಟ್ ಮಾಡಿದ್ದಾರೆ ಜಾಸ್ತಿ ಜನ ಸೇರೋ ಹಾಗಿಲ್ಲ ಥಿಯೇಟರ್ಗಳಲ್ಲಿ ಶೇಕಡ 50% ಮಾತ್ರ ಮಾಲ್ಗಳಲ್ಲಿ 100 ಮಂದಿಗಷ್ಟೇ ಅವಕಾಶ ಪಂಜಾಬ್ನಲ್ಲಿ ಜಾರಿಗೆ ತಂದಿರತಕ್ಕಂಥ ರೂಲ್ಸ್ ಇದನ್ನು ನೋಡಿಯಾದರೂ ಕೂಡ ನಮ್ಮ ರಾಜ್ಯ ಸರ್ಕಾರ ಎಚ್ಚೆತ್ಕೋಬೇಕಾಗಿತ್ತು ತಾಳಪ್ಪ ಬೇರೆ ರಾಜ್ಯದವರೆಲ್ಲ ಮಾಡಿದ್ದಾರೆ ನಾವು ಮಾಡೋಣ ಅದೇ ಸ್ಕೂಲ್ ಓಪನ್ ಮಾಡೋ ವಿಚಾರದಲ್ಲಿ ಶಿಕ್ಷಣ ಸಚಿವರು ಬೇರೆ ಬೇರೆ ರಾಜ್ಯಗಳ ಎಕ್ಸಾಂಪಲ್ ಕೊಟ್ಟರು ಅಲ್ಲಿ ಅವಾಗಲೇ ಮಾಡಿದ್ರು ಇಲ್ಲಿವಾಗಲೇ ಮಾಡಿದ್ರು ನಾವ್ಯಾಕೆ ಮಾಡಬಾರ್ದು ಅಂತ ಬಟ್ ಇದನ್ನು ನೋಡಬೇಕಲ್ಲ